मेरे प्रिय छात्रों, मेरा नाम एम के अंजना मूर्ति है। मैं पिछले कक्षा में महिला की साहस गाथा पाठ के बारे में आपको समझा रहा था। छात्रों, इस पाठ के द्वारा हम पिचेंद्री पाल के बारे में जान कर सकते हैं। बिचेंद्र पाल कौन है? माउंट एवरेस्ट शिखर पर सबसे पहली बार चढ़ने वाली एक भारतीय महिला है बिचेंद्र पाल। बिचेंद्र पाल का जन्म कब हुआ और कहाँ हुआ, उनका परिवार कैसा था? बिचेंद्र पाल को बचपन में पर्वतारोहण की ओर किस तरह आस्था आई, आदि विषयों के बारे में हम जान कर चुके थे। आप सभी को मालूम है कि बिचेंद्र पाल का जन्म एक साधारण परिवार में हुआ। उनके माता का नाम अमसा नेई देगी, अमसा देई नेगी। बिचेंद्र पाल की माता का नाम अमसा देई नेगी और पिता का नाम किशन पाल सिंह। इन दंपतियों को 5 संतान थे। उनमें तीसरी संतान थी बिचेंद्र पाल। बिचेंद्र पाल के बड़े भाई को पर्वतारोहण करना, पहाड़ों पर जाना अच्छा लगता था, तो अपने बड़े भाई को देखकर बिचेंद्र पाल ने निश्चय किया कि मैं भी पहाड़ों पर जाती हूं, मैं भी पर्वतों पर चढ़ती हूं, मेरा भैया जो करेगा मैं भी वही करती हूं, उससे उत्तम रूप से और अच्छी तरह मैं करके दिखलाती हूं। इस तरह बचपन में ही अपने भाई के द्वारा बिचेंद्र पाल को आस्था आई और पर्वतारोहण का प्रशिक्षण लेना शुरू कर दिया। आत्मीय विद्यार्थिगळे, ನಾವು ಇಂದಿನ ತರಗತಿಯಲ್ಲಿ ಮಹಿಳಾ ಕಿ ಸಾಹಸ ಗಾಥಾ ಪಾಠದ ಬಗ್ಗೆ ತಿಳ್ಕೊಂತಾ ಇದ್ವಿ। ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದಂತಹ ಮೊದಲನೇ ಭಾರತೀಯ ಮಹಿಳೆ ಬಿಚೇಂದ್ರಿ ಪಾಲ್ ಅವರು। ಇವರ ತಂದೆ ಕಿಶನ್ ಪಾಲ್ ಸಿಂಗ್ ಮತ್ತೆ ತಾಯಿ ಹಂಸಾ ದೇಯಿ ನೇಗಿ, ಹಂಸಾ ದೇಯಿ ನೇಗಿ। ಬಿಚೇಂದ್ರ ಪಾಲ್ ರವರ ಜನ್ಮ ಒಂದು ಸಾಧಾರಣ ಕುಟುಂಬದಲ್ಲಾಗುತ್ತೆ। ಈ ಕಿಶನ್ ಪಾಲ್ ಸಿಂಹ ಮತ್ತೆ ಹಂಸಾ ದೇಯಿ ನೇಗಿ ದಂಪತಿಗಳಿಗೆ 5 ಜನ ಮಕ್ಕಳಿರ್ತಾರೆ। ಆ 5 ಜನರಲ್ಲಿ 3ನೆಯ ಮಗುವಾಗಿ ಬಿಚೇಂದ್ರ ಪಾಲ್ ರವರು ಜನಿಸ್ತಾರೆ। ಇವರ ಸಹೋದರ, ಇವರ ಹಿರಿಯ ಸಹೋದರ, ಬಿಚೇಂದ್ರ ಪಾಲ್ ರವರ ಹಿರಿಯ ಅಣ್ಣ ಬಾಲ್ಯದಲ್ಲಿಯೇ ಬೆಟ್ಟಗಳನ್ನು ಹತ್ತುವುದರಲ್ಲಿ, ಪರ್ವತಾರೋಹಣ ಮಾಡುವುದರಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾನೆ, ಹತ್ತಿ ಇಳಿತಾ ಇರ್ತಾನೆ। ಆ ಹಿರಿಯ ಅಣ್ಣನನ್ನು ನೋಡಿ ಬಿಚೇಂದ್ರ ಪಾಲ್ ರವರಿಗೆ ಬಾಲ್ಯದಲ್ಲಿಯೇ ಪರ್ವತಗಳನ್ನು ಹತ್ತೋದ್ರ ಬಗ್ಗೆ ಆಸಕ್ತಿ ಇದೆಯಂತೆ। ಅವರು ನಿರ್ಧಾರ ಮಾಡ್ತಾರೆ, ನಮ್ಮಣ್ಣ ಏನು ಮಾಡ್ತಾನೋ ನಾನು ಅದನ್ನೇ ಮಾಡಬೇಕು, ನಮ್ಮಣ್ಣ ಬೆಟ್ಟಗಳನ್ನು ಹತ್ತುತ್ತಾನೆ ನಾನು ಹತ್ತುತ್ತೇನೆ, ನಮ್ಮಣ್ಣ ಪರ್ವತವನ್ನು ಹತ್ತುತ್ತಾನೆ ನಾನು
ಮಾಡ್ತೀನಿ. ಅವನಿಗಿಂತ ಇನ್ನೂ ಚೆನ್ನಾಗಿ ಪರ್ವತವನ್ನತ್ತಿ ಬೆಟ್ಟಗಳನ್ನತ್ತಿ ತೋರಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇದೇ ಆಸೆಯಿಂದ ಪರ್ವತಾರೋಹಣದ ಶಿಕ್ಷಣವನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬಿಚೇಂದ್ರಿ ಕೋ ಜನ್ಮ ಸೆ ಬಚ್ಪನ್ ಮೇ ರೋಜ್ 5 ಕಿಲೋಮೀಟರ್ ಪೈದಲ್ ಚಲ್ಕರ್ ಸ್ಕೂಲ್ ಜಾನಾ ಪಡ್ತಾ ಥಾ. ಬಿಚೇಂದ್ರಿ ಪಾಲ್ ಕೋ ರೋಜ್ ಸ್ಕೂಲ್ ಜಾನೇ ಕೆ ಲಿಯೆ 5 ಕಿಲೋಮೀಟರ್ ಪೈದಲ್ ಚಲನಾ ಪಡ್ತಾ ಥಾ. ಬಿಚೇಂದ್ರಿ ಪಾಲ್ರವರು ಶಾಲೆಗೆ ಹೋಗ್ಬೇಕಾದ್ರೆ ಪ್ರತಿದಿನ 5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು. 5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು. ಬಾದ್ಮೆ ಪರ್ವತಾರೋಹಣ ಪ್ರಶಿಕ್ಷಣಕ್ಕೆ ದೌರಾ ಉನ್ಕ ಕಠೋರ ಪರಿಶ್ರಮ ಬಹುತ ಕಾಮಹಾಯ. ತೋ ಬಿಚೇಂದ್ರ ಪಾಲ್ ಪರ್ವತಾರೋಹಣ ಜೈಸೆ ಪರಿಶ್ರಮ ಕರ್ತೈತಿ. ಪರ್ವತಾರೋಹಣ ಕರ್ನೆ ಕೆಲಿಯೆ ಪಹಾಡೋ ಪರ್ ಚಡ್ನೆ ಕೆಲಿಯೆ ಬಹುತ ಪರಿಶ್ರಮ ಕರ್ನ ಪಡ್ತಾ ಥಾ. ಔರ್ ರೋಜ್ ವಹ 5 ಕಿಲೋಮೀಟರ್ ಪೈದಲ್ ಚಲ್ತೀತಿ. ತೋ ಐಸೆ ಸಮಯ ಮೇ ವಹ 5 ಕಿಲೋಮೀಟರ್ ಸ್ಕೂಲ್ ಜಾನೆ ಕೆಲಿಯೆ ರೋಜ್ ಚಲ್ತೀತಿ, ಪೈದಲ್ ಚಲ್ತೀತಿ. ಇಸ್ಸೆ ಪರ್ವತಾರೋಹಣ ಕರ್ನೆ ಕೆಲಿಯೆ ಪಹಾಡೋ ಪರ್ ಚಡ್ನೆ ಕೆಲಿಯೆ ಬಹುತ್ ಮದದ್ ಹಾಯ. ಅವರು ಪ್ರತಿದಿನ ದಿನಕ್ಕೆ ಪ್ರತಿದಿನ 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗಬೇಕಾಗಿತ್ತು. ಪ್ರತಿದಿನ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ತಾ ಇದ್ರು. ಈ ಒಂದು ಪರಿಶ್ರಮ ಅವರಿಗೆ ಈ ಬೆಟ್ಟಗಳನ್ನು ಹತ್ತೋದಕ್ಕೆ ಪರ್ವತಾರೋಹಣ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು. ಕೆಲಸಕ್ಕೆ ಬಂತು, ಪರಿಶ್ರಮ ಮಾಡುವಂತಹ ಒಂದು ಹವ್ಯಾಸ ಬೆಳೀತು. ಸಿಲಾಯಿ ಕಾ ಕಾಮ್ ಸೀಕ್ಲಿಯ ಅವ್ರ ಸಿಲಾಯಿ ಕರ್ಕೆ ಪಡಾಯಿ ಕಾ ಖರ್ಚ್ ಜುಟಾನೆ ಲಗಿ. ತೋ ಬಿಚೇಂದ್ರ ಪಾಲ್ನೆ ಸಿಲಾಯಿ ಕಾ ಕಾಮ್ ಸೀಕ್ಲಿಯ. ಸಿಲಾಯಿ ಅಂದರೆ ಟೈಲರಿಂಗ್, ಅವರು ಟೈಲರಿಂಗ್ ಕೆಲಸವನ್ನು ಕಲಿತರು. ತೋ ಸಿಲಾಯಿ ಕರ್ಕೆ ಪಡಾಯಿ ಕಾ ಖರ್ಚ್ ನಿಭಾನೆ ಕೆಲಿಯೇ ಕೋಶಿಶ್ ಕರ್ನೆ ಲಗಿ. ಅವರು ಟೈಲರಿಂಗ್ ಮಾಡ್ತಾ ಮಾಡ್ತಾ ಬಂದಂತಹ ಹಣದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರೆಸಿದ್ರು. ಇಸ್ ತರ ಉನ್ಹೋನೆ ಸಂಸ್ಕೃತ ಮೇ ಎಮ್ ಎ ತಥಾ ಬಿ ಎಡ್ ತಕಕಿ ಶಿಕ್ಷಾ ಪ್ರಾಪ್ತಿ. ಇಸ್ ತರ ಉನ್ಹೋನೆ ಸಿಲಾಯಿ ಕರ್ಕೆ ಉಸ್ಸೆ ಆನೆ ವಾಲಿ ಪೈಸೋನ್ಸೆ ರೂಪಾಯಿಯೋನ್ಸೆ ಉನ್ಹೋನೆ ಸಂಸ್ಕೃತ ಮೇ ಎಮ್ ಎ ತಥಾ ಬಿ ಎಡ್ ಕಿ ಶಿಕ್ಷಾ ಪ್ರಾಪ್ತಿ. ಈ ಥರ ಅವರು ಟೈಲರಿಂಗನ್ನು ಮಾಡ್ತಾ ಮಾಡ್ತಾ ಅದರಿಂದ ಬಂದಂಥ ಹಣದಲ್ಲಿ ಪರ್ವತಾರೋಹಣದ ಶಿಕ್ಷಣವನ್ನು ಪಡೆಯೋದು, ಸಂಸ್ಕೃತದಲ್ಲಿ ಎಮ್ ಎ ಪದವಿಯನ್ನು ಮಾಡಿದ್ರು, ಬಿ ಎಡ್ ಪದವಿಯನ್ನು ಸಹ ಟೈಲರಿಂಗ್ ಮಾಡ್ತಾ ಮಾಡ್ತಾ ಬಂದಂಥ ಹಣದಲ್ಲಿ ಮಾಡಿದ್ರು. ಪಡಾಯಿಕೆ ಸಾಥ್ ಸಾಥ್ ಬಿಚೇಂದ್ರಿನೇ ಪಹಾಡ್ ಪಾರ್ ಚಡ್ನೆಕ್ಕೆ ಅಪನೇ ಲಕ್ಷ್ಯ ಕೋ ಬಿ ಹಮೇಶ ಅಪನೇ ಸಾಮ್ನೆ ರಖ. ಇಸ್ ತರ ಬಿಚೇಂದ್ರ ಪಾಲ್ ಪಡಾಯಿ ಕೋ ಜಾರಿ ಕರ್ತೀತಿ, ಪಡಾಯಿ ಕೋ ಕರ್ತೀತಿ. ಪಡಾಯಿ ಕೆ ಸಾಥ್ ಸಾಥ್ ಪಹಾಡ್ ಪರ್ ಚಡ್ನೆ ಕಾ ಅಪನ ಲಕ್ಷ್ಯ ಕೋ ಬಿ ಹಮೇಶ ಅಪನೇ ಸಾಮ್ನೆ ರಖ. ಓಹೋ ಶಿಕ್ಷಾ ಪ್ರಾಪ್ತ ಕರ್ತಿ ಕರ್ತಿ ಪಹಾಡ್ ಪರ್ ಚಡ್ನ ಪರ್ವತೋಂ ಪರ್ ಚಡ್ನ ನಹೀ ಚೋರ್ ದಿಯ. ಅವರು ಎಮ್ ಎ ಸಂಸ್ಕೃತದಲ್ಲಿ ಎಮ್ ಎಯನ್ನು ಪಡೆದರು, ಬಿ ಎಡ್ ಪದವಿಯನ್ನು ಪಡೆದರು. ಆದರೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಮುಂದುವರಿಸ್ತಾ ಅವರು ಪರ್ವತಾರೋಹಣವನ್ನು ಬಿಡಲಿಲ್ಲ, ಬೆಟ್ಟಗಳನ್ನು ಹತ್ತೋದನ್ನು ಬಿಡಲಿಲ್ಲ. ಯಾಕೆಂದರೆ ಉಸ್ಕೆ ಜೀವನಕ್ಕೆ ಲಕ್ಷ್ಯತ ಪಹಾಡು ಪರಿಜಾನ. ಅವರ ಜೀವನದ ಒಂದು
ಗುರಿಯಾಗಿತ್ತು ಪರ್ವತಾರೋಹಣ ಮಾಡುವುದು, ಬೆಟ್ಟಗಳನ್ನು ಹತ್ತೋದು. ಹೀಗಾಗಿ ಅದನ್ನೂ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದರು, ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದರು. ಟೈಲರಿಂಗ್ ಕೆಲಸವನ್ನು ಮಾಡ್ತಾ ಮಾಡ್ತಾ ಬಂದಂಥ ಹಣದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದರು. ಇಸೀದವ್ರ ಅನುಹುನು ಹೋನೆ ಕಾಲಾನಾಗ ಪರ್ವತ್ ಕಿ ಚಡಾಯಿಕಿ. ಇಸೀ ಸಮಯವೇ ಉನ್ಹೋನೆ ಕಾಲಾನಾಗ್ ಪರ್ವತ್ ಕಿ ಚಡಾಯಿಕಿ. ಇದೇ ಸಮಯದಲ್ಲಿ ಅವರು ಹಿಮಾಲಯದ ತಪ್ಪಲಲ್ಲಿರುವಂತಹ ಕಾಲಾನಾಗ್ ಎಂಬ ಪರ್ವತವನ್ನು ಹತ್ತಿದ್ರು. ಸನ್ 1982 ಮೇ ಉನ್ಹೋನೆ ಗಂಗೋತ್ರಿ ಗ್ಲೇಷಿಯರ್ ತಥಾ ರೂಢಗೇರೋ ಕಿ ಚಡಾಯಿಕಿ. ಸನ್ 1982 ಮೇ ಉನ್ಹೋನೆ ಗಂಗೋತ್ರಿ ಗ್ಲೇಷಿಯರ್ ವಹ ಕಿತನಾ ಫುಟ್ ತಾ 6672 ಫುಟ್ ತಾ. ಆಮೇಲೆ ಅವರು ಕಾಲಾನಾಗ್ ಪರ್ವತವನ್ನು ಹತ್ತಿದ್ರು. ಆ ಪರ್ವತವನ್ನು ಹತ್ತಿದ ಮೇಲೆ 1982 ಇಸವಿಯಲ್ಲಿ ಗಂಗೋತ್ರಿ ಎಂಬ ಶಿಖರವನ್ನು ಹತ್ತಿದ್ರು. ಆ ಶಿಖರ ಎಷ್ಟಿತ್ತು ಅಂದರೆ 6672 ಅಡಿ ಇತ್ತು. ಇಸ್ಕೆ ಬಾದ ರೂಢಗೇರೋ ಕಿ ಚಡಾಯಿ ಕಿ, ರೂಢಗೇರೋ ಶಿಖರ್ ಪರ್ ಬಿ ಚಡಿ. ಆಮೇಲೆ ಅವರು ರೂಢಗೇರೋ ಎಂಬ ಪರ್ವತವನ್ನೂ ಹತ್ತಿದ್ರು. ಆ ಪರ್ವತ 5819 ಮೀಟರ್ ಇತ್ತು. ಮೀಟರ್ ಇತ್ತು, ಅಡಿಯಲ್ಲ ಮೀಟರ್ ಇತ್ತು. ಜಿಸಸೆ ಉನ್ಮೆ ಆತ್ಮವಿಶ್ವಾಸ ಅವ್ರ ಬಡ. ಜಿಸಸೆ ಬಿಚೇಂದ್ರ ಪಾಲ್ಮೆ ಪರ್ವತಾರೋಹಣಕ್ಕೆ ಬಾರಿ ಮೇ ಆತ್ಮವಿಶ್ವಾಸ ಬಡ. ಹೀಗೆ ಕಾಲಾನಾಗ್, ಗಂಗೋತ್ರಿ ಮತ್ತು ರೂಢಗೇರು ಮುಂತಾದ ಶಿಖರಗಳನ್ನು ಹತ್ತಿದ್ರಿಂದ ಬಿಚೇಂದ್ರಿ ಪಾಲ್ರವರಲ್ಲಿ ಆತ್ಮವಿಶ್ವಾಸ ಬೆಳೀತು. ಮೈ ಕಿಸಿ ಬಿ ಶಿಖರ್ ಪರ್ ಚಡ್ತಿ, ನಾನು ಯಾವುದೇ ಶಿಖರವನ್ನು ಹತ್ತಬಲ್ಲೆ, ನಾನು ಯಾವುದೇ ಪರ್ವತವನ್ನು ಏರಬಲ್ಲೆ ಎನ್ನುವಂಥ ಒಂದು ಆತ್ಮವಿಶ್ವಾಸ ಬೆಳೆಯಿತು. ಇಸ್ತರ ಬಿಚೇಂದ್ರ ಪಾಲ್ಕಿ ಪರ್ವತಾರೋಹಣಕ ಕಾರ್ಯ ಆರಂಭವ. ಈ ರೀತಿ ಬಿಚೇಂದ್ರ ಪಾಲ್ರವರ ಪರ್ವತಾರೋಹಣದ ಪ್ರಯಾಣ ಒಂದು ಕೆಲಸ ಪ್ರಾರಂಭ ಆಯಿತು. ಬಾದ್ಮೇ ಉನ್ಹೋನೆ ಆಗಸ್ಟ್ 1983 ಮೇ ಅಬ್ ದಿಲ್ಲಿ ಮೇ ಹಿಮಾಲಯ ಪರ್ವತಾರೋಹಿಯೋ ಕಾ ಸಮ್ಮೇಲನ ಹುವಾ. 1983 ಇಸ್ವಿ ಮೇ 1983 ಆಗಸ್ಟ್ ಮೇ ದಿಲ್ಲಿ ಮೇ ಹಿಮಾಲಯ ಪರ್ವತಾರೋಹಿಯೋ ಕಾ ಸಮ್ಮೇಲನ ಹುವಾ. 1983 ಇಸ್ವಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ದೆಹಲಿಯಲ್ಲಿ ಹಿಮಾಲಯ ಪರ್ವತಾರೋಹಿಗಳ ಒಂದು ಸಮ್ಮೇಳನ ನಡೆಯಿತು. ಹಿಮಾಲಯವನ್ನು ಹತ್ತುವಂತಹ ಪರ್ವತಾರೋಹಿಗಳು ಏನಿದ್ರು ಅವರೆಲ್ಲರ ಒಂದು ಸಮ್ಮೇಳನ ನಡೆಯಿತು. ತಬುವೆ ಪಹಲಿ ಬಾರ್ ತೇನ್ ಸಿಂಗ್ ನೋರ್ಗೆ ತಥಾ ಜುಂಕೆ ತಾಬಿ ಸೇಮಿಲಿ. ತಬ ಉನ್ಹೋನೆ ಪಹಲಿ ಬಾರ್ ತೇನ್ ಸಿಂಗ್ ನೋರ್ಗೆ ಕೋತೇಕಾ ಔರ್ ಜುಂಕೆ ತಾಬಿ ಕೋ ದೇಖಿ. ತೇನ್ ಸಿಂಗ್ ನೋರ್ಗೆ ಕೌನ್ ಹೈ ಮೌಂಟ್ ಎವರೆಸ್ಟ್ ಶಿಖರ್ ಪರ್ ಚಡ್ನೆ ವಾಲೆ ಪಹಲೆ ಪುರುಷ ಹೈ. ಈ ತೇನ್ ಸಿಂಗ್ ಯಾರು, ತೇನ್ ಸಿಂಗ್ ನೋರ್ಗೆ ಯಾರು ಅಂದರೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿದಂತಹ ಮೊದಲನೇ ಪುರುಷ, ಪ್ರಪಂಚದಲ್ಲಿ ಮೊದಲನೇ ಪುರುಷ. ಜುಂಕೆ ತಾಬಿ ಕೌಂತಿ, ಈ ಜುಂಕೆ ತಾಬಿ ಯಾರು, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂತಹ
ಪ್ರಪಂಚದ ಮೊದಲನೇ ಮಹಿಳೆ ಜುಂಕೆ ತಾಬಿ ಅವರು. ಈ ವಿಜೇಂದ್ರಿ ಪಾಲ್ರವರ ಭೇಟಿ ಮೊಟ್ಟ ಮೊದಲ ಬಾರಿಗೆ ಈ ತೇನ್ ಸಿಂಗ್ ನೋರ್ಗೆ ಮತ್ತು ಜುಂಕೆ ತಾಬಿಯವರ ಜೊತೆ ಆಯಿತು. ತಬ ಉನ್ಹೋನೆ ಸಂಕಲ್ಪ ಕಿಯಾಕಿ ವೇ ಭೀ ಉನ್ಕಿ ತರಹ ಯೌರ ಅಷ್ಟ ಪರ್ ಪಹುಂಚೇಗಿ ವಹ ದಿನ್ ಭೀ ಆಯಾ. ತೋ ಉನ್ಹೋನೆ ಸಂಕಲ್ಪ ಕಿಯಾಕಿ ಮೈ ಭೀ ಯೌರಷ್ಟ ಶಿಖರ್ ಪರ್ ಪಹುಂಚನಾ ಚಾಹಿಯೇ. ಅವಾಗ ಅವರು ನಿರ್ಧಾರ ಮಾಡಿದ್ರು ವಿಜೇಂದ್ರಪಾಲ್ರವರು ತೇನ್ ಸಿಂಗ್ ನೋರ್ಗೆ ಮತ್ತು ಜುಂಕೆ ತಾಬೆಯವ್ರನ್ನ ಭೇಟಿ ಮಾಡಿದ ತಕ್ಷಣ ನಿರ್ಧಾರ ಮಾಡಿದ್ರು, ನಾನು ಇವ್ರ ಥರ ಹತ್ತಲೇಬೇಕು, ಇವ್ರ ಥರ ನಾನು ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಛಾತ್ರ ಬಾಕಿ ವಿಚಾರ ನೆಕ್ಸ್ಟ್ ಕ್ಲಾಸ್ ಮೇ ಹಮ್ ಜಾನ್ ಕರೆಂಗೆ. ಆಪ್ಕೋ ಧನ್ಯವಾದ.